Okay. Good morning, students. Even now, example number second is not ready. Chapter number second, accounting for partners with basic concepts. Some of the different tasks are not ready. So, calculation of interest on drawings under average period method. Yeah, what are you? Calculation of interest on drawings, average period method. What are you? ನಿಮಗೆ ಒಂದು ಮಾಸ್ ಪ್ರಶ್ನೆ ಬರ್ಬೋದು, ವಾಟ್ ಆರ್ ದ ಟೈಪ್ಸ್ ಆಫ್ ಡ್ರಾಯಿಂಗ್ಸ್, ವಾಟ್ ಆರ್ ದ ಟೈಪ್ಸ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ದೇ ಆರ್ ಟು ಟೈಪ್ಸ್, ಒನ್ ಆವರೇಜ್ ಪೀರಿಯಡ್ ಮೆಥಡ್ ಆ್ಯಂಡ್ ಪ್ರೊಡಕ್ಟ್ ಮೆಥಡ್. ಸೊ ಆವರೇಜ್ ಪೀರಿಯಡ್ ಮೆಥಡ್ ಇಸ್ ಆಲ್ಸೋ ಕಾಲ್ಡ್ ಶಾರ್ಟ್ಕಟ್ ಮೆಥಡ್, ರೈಟ್? ಸೊ ಈ ಥರ ನಾವು ನೆನಪು ಇಟ್ಕೋಬೇಕು. ಸೊ ಈಗಾಗಲೇ ಎಕ್ಸಾಂಪಲ್ ನಂಬರ್ ಒನ್ ಬಿಡಿಸಾಗಿದೆ, ಈಗ ನಾವು ನೋಡೋಣ ಎಕ್ಸಾಂಪಲ್ ನಂಬರ್ ಟು ಯಾವ ನಾವು ಬಿಡಿಸ್ಬೇಕು. ಓಕೆ, ಮಿಸ್ಟರ್ ಮನೋಹರ್ ವಿಡ್ರಾನ್ ರುಪೀಸ್ 2000 ಇನ್ ದ ಮಿಡಲ್ ಆಫ್ ಈಚ್ ಮಂತ್. ನೋಡ್ರಿ ಮಿಸ್ಟರ್ ಮನೋಹರ್ ಅವ್ ಏನ್ ಮಾಡ್ತಾನಂತ ಅಂತಂದ್ರೆ ಅಮೌಂಟ್ ಅನ್ನು ವಿಡ್ರಾನ್ ಮಾಡ್ಕೋಬೇಕಾದ್ರೆ ಪ್ರತಿ ತಿಂಗಳ ಮಧ್ಯದಲ್ಲಿ ವಿಡ್ರಾವ್ ಅನ್ನು ಮಾಡ್ತಾನ ಅಂತ ಹೇಳ್ಬೋದು. ಮಧ್ಯದಲ್ಲಿ ಅಂದ್ರೆ ನಿಮಗೆ 15 ತಾರೀಕು ನೀವು ನೆನಪಿಟ್ಕೋ. ಓಕೆ, ದ ಪಾರ್ಟ್ನರ್ಶಿಪ್ ಡೇಟ್ ಪ್ರೊವೈಡ್ಸ್ ಫಾರ್ ದ ಚಾರ್ಜಿಂಗ್ ದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಟ್ 12% PA. ಪಾರ್ಟ್ನರ್ಶಿಪ್ ಡೇಟ್ ಅಲ್ಲಿ ಉಲ್ಲೇಖ ಐತಿ. ಪಾರ್ಟ್ನರ್ಶಿಪ್ ಡೇಟ್ ಅಂದ್ರೆ ಗೊತ್ತೈತೆ ನಮಗೆ, ಪಾರ್ಟ್ನರ್ಶಿಪ್ ಡೇಟ್ ಇಸ್ ಎ ರಿಟರ್ನ್ ಡಾಕ್ಯುಮೆಂಟ್ಸ್ ಹೌದಲ್ಲ. ಸೊ ಆ ರಿಟರ್ನ್ ಡಾಕ್ಯುಮೆಂಟ್ಸ್ ಅಲ್ಲಿ ಉಲ್ಲೇಖವಾಗಿ ಏನಿರ್ತೈತಪ್ಪ ಅಂತಂದ್ರೆ ಅಲ್ಲಿ ಬೇರೆ ಬೇರೆ ರೈಟ್ ಏನಿತ್ತು ಪಾರ್ಟ್ನರ್ಶಿಪ್ ಡೇಟ್ ಅಲ್ಲಿ ನಿಮ್ಮ ಪ್ರಶ್ನೆ ಕೇಳ್ಬೋದು. ಸೊ ನೇಮ್ ಆಫ್ ದ ಫರ್ಮ್, ಓಕೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ರೈಟ್ ಅನ್ನು ಎಲ್ಲ ಕೊಟ್ಟಿರ್ತೈತೆ ಹೇಳ್ಬೋದು. ಪಾರ್ಟ್ನರ್ಸ್ ಅಡ್ರೆಸ್ ಕೊಟ್ಟಿರ್ತದೆ ಅಂತ ಹೇಳ್ಬೋದು. ಓಕೆ, ಬಂಡವಾಳ ಎಷ್ಟು ಬಗ್ಗೆ ವಿಶೇಷವಾಗಿ ಉಲ್ಲೇಖ ಇರ್ತದೆ ಪಾರ್ಟ್ನರ್ಶಿಪ್ ಡೇಟ್ ಸಂಬಂಧ. ಸೊ ಈ ಪಾರ್ಟ್ನರ್ಶಿಪ್ ಡೇಟ್ದಾಗ ವಿಶೇಷವಾಗಿ ಎಷ್ಟು ಪರ್ಸೆಂಟ್ ಚಾರ್ಜ್ ಮಾಡ್ಬೇಕಂತ ಹೇಳಿದ್ವಿ? 12% ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಚಾರ್ಜ್ ಮಾಡ್ಬೇಕಂತ ಹೇಳಿದ್ವಿ. ಸೊ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಮನೋಹರ್ಸ್ ಡ್ರಾಯಿಂಗ್ಸ್ ಫಾರ್ ದ ಇಯರ್ ಎಂಡಿಂಗ್ 31st March 2017. ಸೊ 31st December 2017 ಏನಾಗ್ತೈತಿ, ಇಯರ್ ಆಫ್ ದ ಎಂಡಿಂಗ್ ಆಗ್ತೈತಿ ಹೇಳ್ಬೋದು. ಆ ಟೈಮಲ್ಲಿ ನೀವು ಏನ್ ಮಾಡಬೇಕು, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅನ್ನು ಮಾಡಿರ್ಬೇಕು. ಸೊ ನೋಡೋಣ ನಾವು ಇನ್ನ ಇದು ಎಕ್ಸಾಂಪಲ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗೈತಿ. ಓಕೆ, ನೋ ಪ್ರಾಬ್ಲಮ್. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡ್ ಆವರೇಜ್ ಪೀರಿಯಡ್ ಮೆಥಡ್, ಆವರೇಜ್ ಪೀರಿಯಡ್ ಮೆಥಡ್, ರೈಟ್? ಸೊ ನೋಡೋಣ ಆವರೇಜ್ ಪೀರಿಯಡ್ ಮೆಥಡ್ ಸೂತ್ರವನ್ನು ಬರಬೇಕು. ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಥವಾ ಕ್ಯಾಲ್ಕುಲೇಷನ್ ಆಫ್, ಓಕೆ, ಕ್ಯಾಲ್ಕುಲೇಷನ್ ಆಫ್ ಮನೋಹರ್ಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ಬೋದು, ನಾವು ಕ್ಯಾಲ್ಕುಲೇಷನ್ ಆಫ್ ಮನೋಹರ್ಸ್ ಡ್ರಾಯಿಂಗ್ಸ್ ಅನ್ಬೋದು. ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ ಏನ್ ಟು ರೈಟ್ ಆಫ್ ಇಂಟ್ರೆಸ್ಟ್ ಆರ್ OIM, rate of interest divided by 100 into average period divided by 12, average period divided by 12. So in that, ಫಸ್ಟ್ ನಾವು ಟೋಟಲ್ ಡ್ರಾಯಿಂಗ್ಸ್ ಅನ್ನು ಕಂಡಕ್ಟ್ ಮಾಡಬೇಕು. ಈಗ ಟೋಟಲ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಎವ್ರಿ ಮಂತ್ ದೇ ಕ್ಯಾನ್ ವಿಡ್ರಾಲ್ 2000 rupees ಇಂಟು, ಓಕೆ, 12 months. ಸೊ ಇಸ್ ಈಕ್ವಲ್ ಟು 24,000. ನೆಕ್ಸ್ಟ್ ವೀ ಕ್ಯಾನ್ ಫೈಂಡ್ ಔಟ್ ದ ಆವರೇಜ್ ಪೀರಿಯಡ್. Average period, you can find out the average period. So, average period, in a notebook, average period under general, we have to write
average period sutra ne enaithe longest plus divided by 2 ಈಗ ನಾವು ಕೊಡ್ತೀವಿ ಲಾಂಗೆಸ್ಟ್ ಪಿರಿಯಡ್ ಎಷ್ಟೈತಿ 11 ವರೆಗೆ ತಿಂಗಳು ಶಾರ್ಟೆಸ್ಟ್ ಪಿರಿಯಡ್ ಬರೀ 6 ತಿಂಗಳು ಸೊ ಡಿವೈಡೆಡ್ ಬೈ 2 ಮಾಡಿ ಹಾಗಂದಾಗ ಎಷ್ಟು ಬಂತು ಎಷ್ಟು ಬಂತು 12 ಮೈನಸ್ 2 ಈಸ್ ಈಕ್ವಲ್ ಟು 6 ಮಂತ್ಸ್ 6 ಮಂತ್ ಓಕೆ ಮಂತ್ಸ್ ಮಂತ್ 6 ಮಂತ್ಸ್ ಏನಾ ಮೇಲಿಂದ ಪ್ರಕಾರದಲ್ಲಿ ಸೂತ್ರದಲ್ಲಿ ಅಮೌಂಟ್ ಅನ್ನು ಹಾಕಬೇಕು ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ ಬಟ್ 24,000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ನೋಡಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟೈತಿ 12% ಪ್ರತಿ ವರ್ಷ ಕೊಟ್ಟೆ ಓಕೆ ಸೊ 12 divided by 100 into average period 6 divided by 12 calculation calculation ಮಾಡಿದಾಗ ನಮಗೆ ಗೊತ್ತೈತಿ ಫಸ್ಟ್ ಏನ್ ಮಾಡಬೇಕು ನೋಡಿ ಸಿಂಪಲ್ ಆಗಿ ಉಳಿದಿದ್ದಾರ ಗುಣಾಕಾರ ಮಾಡಬೇಕು ಗುಣಾಕಾರ ಮಾಡಿ ಡಿವೈಡೆಡ್ ಬೈ 12 ಮಾಡ್ರಿ ನಿಮಗೆ ಆನ್ಸರ್ ಸಿಗ್ತೈತಿ ಆನ್ಸರ್ ಎಷ್ಟು ಸಿಗ್ತೈತಿ ಅಂತಂದಾಗ ಟೋಟಲ್ ರುಪೀಸ್ 1440 ಓಕೆ ರುಪೀಸ್ 1440 ಅಥವಾ ನಾವು ಅನ್ಕೋದು ಓಕೆ ಈ ಸಲ ನಾವು ಬರೀಬಹುದು ಅಂದ್ರೆ ಕ್ಯಾಲ್ಕುಲೇಷನ್ ಇಂಟ್ರೆಸ್ಟ್ ಅಂತ ಇಲ್ಲಿ ನೋಡ್ರಿ ಮಂತ್ಸ್ ಹೆಂಗೆ ಅಂದ್ರೆ ಜನರಲ್ ಆಗಿ ಜಾನುವರಿ ತಿಂಗಳಿಂದ ನಾವು ಡಿಸೆಂಬರ್ 31st December ಅಂದ್ರೆ ಏನ್ ಆಫ್ ದ ಇಯರ್ ಕ್ಲೋಸ್ ಆಗ್ತೈತಿ ಸೊ ಆ ಕಾರಣ ನೆನಪಿಗೆ ಹೇಳಿದ್ಬಿಟ್ಟು ಯಾವಾಗ ಪ್ರಾರಂಭ ಆಗ್ತೈತಿ ಫಸ್ಟ್ ಜಾನುವರಿಯಿಂದ 31st December ಏನಪ್ಪು ಅಕೌಂಟಿಂಗ್ ಇಯರ್ ಸಿಸ್ಟಮ್ ಅನ್ನೋದು ಫೈನಲ್ ಆಯ್ತು ಸೊ ಆ ಟೈಮಲ್ಲಿ ನಾವು ಏನ್ ಮಾಡ್ಬೇಕು ಫಸ್ಟ್ ಜಾನುವರಿ ತಿಂಗಳಿನಾಗ ಓಕೆ ಮನೋರ್ ಏನ್ ಮಾಡ್ತಾನ 15th ಏನ್ ಮಾಡ್ತಾನ ವಿಡ್ರಾವಲ್ ಮಾಡ್ತಾನ ಸೊ ಎಲ್ಲಿ ತಕಪ್ಪ ಅಂತಂದ್ರೆ ಡಿಸೆಂಬರ್ ವರೆಗೆ 11.5 ತಿಂಗಳು ಆಗ್ತದೆ ಹೇಳ್ಬೋದು ಆ ನಂತರ ಉಳಿದ 15-12-2017 31-12-2017 ಮತ್ತೆ 15 ಕಾಲಾವಧಿ ಉಳಿತೈತಿ ಸೊ ಆಗೋಸ್ಕರ ನಾವು ಏನ್ ಮಾಡ್ತೀವಿ ಶಾರ್ಟೆಸ್ಟ್ ಪಿರಿಯಡ್ ಏನ್ ಮಾಡಿರ್ತೀವ ಅರ್ಧ ದಿನ ಅನ್ಕೋತೀವಿ ಅಂತ ಹೇಳ್ಬೋದು ಸೊ ಈ ತರ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಓಕೆ ನಿನ್ನೆ ಎಕ್ಸಾಂಪಲ್ ಇದಲ್ಲಿ ನಾವು ನೋಡಿವ ನಿನ್ನೆ ಎಕ್ಸಾಂಪಲ್ ದಲ್ಲಿ ಏನಪ್ಪ ಅಂತಂದ್ರೆ ಬಿಗಿನಿಂಗ್ ಆಫ್ ದ ಇಯರ್ ಬಿಗಿನಿಂಗ್ ಆಫ್ ದ ಮಂತ್ಸ್ ಸೊ ಬಿಗಿನಿಂಗ್ ಆಫ್ ದ ಮಂತ್ಸ್ ಅಂದ್ರೆ ಪ್ರತಿ ತಿಂಗಳಲ್ಲಿ 1st ಅಮೌಂಟ್ ಅನ್ನು ವಿಡ್ರಾ ಮಾಡ್ತಾ ಅಂತ ಹೇಳ್ಬೋದು ಮಿಡಲ್ ಆಫ್ ದ ಮಂತ್ಸ್ ಅಂದ್ರೆ ಓಕೆ ಮಧ್ಯದಲ್ಲಿ ಇಂತಿಷ್ಟ ಹಣವನ್ನು ವಿಡ್ರಾ ಮಾಡ್ತಾ ಅಂತ ಹೇಳ್ಬೋದು ಸೊ ಅದ್ರ ಜೊತೆಗೆ ಎಂಡ್ ಆಫ್ ದ ಅಕೌಂಟಿಂಗ್ ಓಕೆ ಎಂಡ್ ಆಫ್ ದ ಮಂತ್ಸ್ ಲಾಸ್ಟ್ ಕೊನೆ ತಿಂಗಳ ಕೊನೆಯಲ್ಲಿ ಏನ್ ಮಾಡ್ತಾನ ಅಮೌಂಟ್ ಅನ್ನು ವಿಡ್ರಾ ಮಾಡ್ತಾನೆ ಸೊ ಈ ತರ ನಾವು ಎಕ್ಸಾಂಪಲ್ ಬಿಡಿಸ್ಬೇಕಾಗ್ತದೆ ಅಂತ ಹೇಳ್ಬೋದು ಇದ ಏನ್ ಮಾತಂದ್ರೆ ಬಿಗಿನಿಂಗ್ ಮಿಡಲ್ ಮತ್ತೆ ಎಂಡ್ ಆಫ್ ದ ಮಂತ್ ಇವು ಮೂರು ಕೂಡಿ ಲಾಸ್ಟ್ ಕಾರ್ ಮಾರ್ಕ್ಸ್ ಏನಾಗ್ತೈತೆ ಎಕ್ಸಾಂಪಲ್ ಕ್ರಿಯೇಟ್ ಆಗಿರುತ್ತೆ ಅಂತ ಹೇಳ್ಬೋದು ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಇದ್ದೇವೆ ಓಕೆ ಈ ಎಕ್ಸಾಂಪಲ್ ಅನ್ನು ಬಿಡ್ಸಿವ ಸೊ ಏನಾದ್ರೆ ಡೌಟ್ಸ್ ಇದ್ರ ಏನಾದ್ರೂ ಸಮಸ್ಯೆ ಇದ್ರ ಆ ಸಮಸ್ಯೆಗೆ ನಿವೇದನೆ ಮಾಡಿರ್ಬೇಕು ಕಾಲ್ ಮಾಡಿರ್ಬೇಕು ಓಕೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ವಿಲೇಜ್ ಅನ್ನೋಣ ಸೊ ಮತ್ತೊಂದು ಹೇಳಬೇಕಂದ್ರೆ ಇಷ್ಟ ಪಡ್ಕೊಂಡು ಏನಪ್ಪ ಅಂದ್ರೆ ಕ್ಲಾಸಸ್ ಪ್ರಾರಂಭ ಆಗ್ತಾ ಇದೆ ಸೊ ಯಾರು ಇಂಟ್ರೆಸ್ಟ್ ಇದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಓಕೆ ಧನ್ಯವಾದ